శ్రీ గురుభ్యో నమ శ్రీరామం హనుమస్సేవ్యం శ్రీకృష్ణం భీమసేవితం శ్రీవ్యాసం శ్రీమనందీ సేవితం భజే అభ్రమం భంగరహితం అజడం విమలం సదా ఆనందీర్థమతుడం భజే తాపత్రయాపహం ఆపాదమౌలిపర్యంతం గురుణాం ఆకృతి స్మరేత్ తేన విఘ్నా ప్రణశ్యంతి ಸಿದ್ಧ ಚ ಮನೋರಥಾ ಪುರಾಣ ಇತಿಹಾಸಗಳಿಂದ ವೇದಾರ್ಥವನ್ನು ನಿರ್ಣಯ ಮಾಡಬೇಕು ಎಂಬುದಾಗಿ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ ಯದಿ ವಿದ್ಯಾತ್ ಚತುರ್ವೇದಾನ್ ಸಾಂಗ ಉಪನಿಷದಾನ್ ದ್ವಿಜಃ ನಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸಸ್ಯಾದ್ ವಿಚಕ್ಷಣ ಅಂತ ಒಂದು ಮಾತಿದೆ ವೇದ ವೇದಾಂಗಗಳು ಉಪನಿಷತ್ತುಗಳು ಇವೆಲ್ಲವನ್ನೂ ಆತ ಅಧ್ಯಯನ ಮಾಡಿದ್ದರೂ ಸಹ ಪುರಾಣವನ್ನು ಅಧ್ಯಯನ ಮಾಡಿಲ್ಲ ಅಂತಾದರೆ ಅವನನ್ನು ಜ್ಞಾನಿ ಎಂಬುದಾಗಿ ಪರಿಗಣಿಸ್ಲಿಕ್ಕೆ ಕಷ್ಟ ಉಂಟು ಎಂಬುದಾಗಿ ಹೇಳ್ತದೆ ಹಾಗೆಯೇ ವಿಭೇದ ಅಲ್ಪಶ್ರತಾದ್ವೇದ ಮಾಮಯಂ ಪ್ರಚಲಿಷ್ಯತಿ ಅಲ್ಪ ಅಧ್ಯಯನ ಮಾಡುವವನನ್ನು ಕಂಡರೆ ವೇದ ಹೆದರ್ತದಂತೆ ಕಾರಣ ಮಾಮಯಂ ಪ್ರಚಲಿಷ್ಯತಿ ನನ್ನ ಅರ್ಥವನ್ನು ಸರಿಯಾಗಿ ತಿಳಿಯದ ಆತ ನನ್ನ ಭಾವವನ್ನು ಆತ ಹಾಳು ಮಾಡಬಹುದು ನನ್ನ ಭಾವವನ್ನು ಪೂರ್ಣವಾಗಿ ಆವಿಷ್ಕಾರ ಮಾಡಲಾರಾ ಅದಕ್ಕೋಸ್ಕರವಾಗಿ ಅಲ್ಪಜ್ಞನನ್ನು ಕಂಡರೆ ನಾನು ಹೆದರುತ್ತೇನೆ ಎಂಬುದಾಗಿ ವೇದದ ಒಂದು ಮಾತಿದೆ ವಿಭೇತಿ ಅಲ್ಪಶ್ರುತಾ ದ್ವೇದ ಮಾಮಯಂ ಪ್ರಚಲಿಷ್ಯತಿ ಅದಕ್ಕೋಸ್ಕರವಾಗಿ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಹೇತ್ ಇತಿಹಾಸ ಪುರಾಣಗಳಿಂದ ವೇದವನ್ನು ಮಛಿಸಿ ಅರ್ಥ ನಿರ್ಣಯ ಮಾಡಬೇಕು ಎಂಬುವ ಮಾತು ಅಲ್ಲಲ್ಲಿ ಕಂಡಿದೆ ಈ ಹಿನ್ನೆಲೆಯಲ್ಲಿ ನಾವು ಇಷ್ಟು ತಿಳಿಬಹುದಾಗಿದೆ ಪುರಾಣ ಇತಿಹಾಸಗಳು ಕೇವಲ ಮನರಂಜನೆಗಿರತಕ್ಕಂಥ ಕಾವ್ಯಗಳಲ್ಲ ಅವು ವೇದಾರ್ಥವನ್ನು ನಿರ್ಣಯ ಮಾಡತಕ್ಕಂಥ ಆಧಿಕಾರಿಕ ಗ್ರಂಥಗಳು ಅದರಲ್ಲಿ ಅನೇಕ ವಿಧವಾದ ತತ್ವಗಳು ಹುದುಗಿದೆ ವೇದಾರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಆ ಪುರಾಣದ ಕಥೆಗಳು ಪುರಾಣದ ಸಂದರ್ಭಗಳು ಇತಿಹಾಸದ ಕಥೆಗಳು ಸಂದರ್ಭಗಳು ನಮಗೆ ನೆರವಾಗುತ್ತದೆ ಎಂಬತಕ್ಕಂಥ ಮಾತನ್ನು ನಾವು ತಿಳಿದಿದ್ದೇವೆ ಅದನ್ನು ನಾವೊಂದು ಒಂದು ದೃಷ್ಟಾಂತದಿಂದ ಈ ದಿನ ಗಮನಿಸೋಣಂತೆ ಕಾಠಕೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ ವಿಮುಕ್ತಶ್ಚ ವಿಮುಚ್ಚತೆ ವಿಮುಚ್ಚತೆ ಸಂಸಾರದಿಂದ ಮುಕ್ತನಾಗುತ್ತಾನೆ ಯಾರು ಯಾರು ಸಂಸಾರದಲ್ಲಿ ಬದ್ಧರಾಗಿದ್ದಾರೋ ಅವರು ಸಂಸಾರದಿಂದ ಮುಕ್ತರಾಗುತ್ತಾರೆ ಇದು ತಿಳಿದ ಸಂಗತಿ ಆದರೆ ಈ ಕಾಠಕೋಪನಿಷತ್ತಿನಲ್ಲಿ ಯಮಧರ್ಮರಾಜ ಉಪದೇಶ ಮಾಡುವಾಗ ವಿಮುಕ್ತಶ್ಚ ವಿಮುಚ್ಚತೆ ಯಾರು ಮುಕ್ತರಾಗಿದ್ದಾರೋ ಅವರೇ ಮುಕ್ತರಾಗುತ್ತಾರೆ ಆ ಉಪನಿಷತ್ತಿನ ಈ ಮಾತು ಝಟಿತಿ ಸಮ್ಮತವಾಗಿಲ್ಲ ಹಿಂದೆ ಹೇಳಿದಂತೆ ಬದ್ಧನಾದವನು ಮುಕ್ತನಾಗ್ತಾನ ಹೊರತಾಗಿ ಮುಕ್ತನೇ ಮುಕ್ತನಾಗಲಿಕ್ಕೆ ಬರಲು ಆದ್ದರಿಂದ ಉಪನಿಷತ್ತಿನ ಅರ್ಥ ಏನು ವಿಮುಕ್ತಶ್ಚ ಅಂಬತಕ್ಕಂಥ ಮಾತಿಗ ಅರ್ಥ ಸಂಸಾರಿಯು ಅಂತ ಅರ್ಥ ಸಂಸಾರಿಯು ಮುಕ್ತನಾಗುತ್ತಾನೆ ಅಂದರೆ ಸಂಸಾರಿಯನ್ನು ವಿಮುಕ್ತ ಅಂಬುದಾಗಿ ಯಮಧರ್ಮರಾಜ ಇಲ್ಲಿ ಕರೆದಿದ್ದ ಎಷ್ಟು ನಿಶ್ಚಿತವಾದದ್ದು ಅದಕ್ಕೆ ಕೆಲವರು ವ್ಯಾಖ್ಯಾನಕಾರರು ವಿಮುಕ್ತಶ್ಚ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಮಾಡಿದ್ದಾರೆ ಜ್ಞಾನಿಯನ್ನು ವಿಮುಕ್ತ ಅಂತ ಕರೀಬೇಕು ಜ್ಞಾನಿ ವಿಮುಕ್ತ ಯಾಕೆ ಆತ ಪ್ರಾರಬ್ಧೇತರ ಸಂಚಿತ ಆಗಾಮಿ ಕರ್ಮಗಳಿಂದ ವಿಮುಕ್ತನಾಗಿದ್ದಾನೆ ಪ್ರಾರಬ್ಧ ಕರ್ಮವನ್ನು ಬಿಟ್ಟು ಉಳಿದ ಸಂಚಿತ ಆಗಾಮಿ ಕರ್ಮಗಳಿಂದ ವಿಮುಕ್ತನಾದ್ದರಿಂದ ಅಪರೋಕ್ಷಜ್ಞಾನಿ ವಸ್ತುತಃ ಸಂಸಾರಿ ಅಪರೋಕ್ಷ ಜ್ಞಾನಿಯನ್ನು ಕರ್ಮಗಳಿಂದ ಮುಕ್ತನಾದದ್ದರಿಂದ ಆತನನ್ನು ವಿಮುಕ್ತ ಅಂತ ಕರೆದಿದ್ದಾನೆ ಎಂಬುದಾಗಿ ಕೆಲವರು ಪ್ರಾಚೀನರು ವ್ಯಾಖ್ಯಾನ ಮಾಡಿದ್ದಾರೆ ಇಲ್ಲಿ ಇನ್ನು ಕೆಲವರು ವ್ಯಾಖ್ಯಾನ ಮಾಡೋ ಕಾಲಕ್ಕೆ ಈ ಮಂತ್ರದ ಅಭಿಪ್ರಾಯವನ್ನು ಹೀಗೆ ಹೇಳಿದ್ದಾರೆ ಯಮಧರ್ಮರಾಜ ಸಂಸಾರಿಯನ್ನು ವಿಮುಕ್ತ ಅಂತ ಕರೆಯಲು ಕಾರಣವೇನು ಅಂತಂದರೆ ಈ ಸಂಸಾರ ಮಿಥ್ಯೆ ಮಿಥ್ಯಾಭೂತವಾದ ಬಂಧನದಿಂದ ಬದ್ಧನಾಗಿದ್ದಾನೆ ಜೀವ ಈ ಸಂಸಾರಿಯನ್ನು ವಿಮುಕ್ತ ಅಂತ ಯಮಧರ್ಮರಾಜ ಕರೆದಿದ್ದಾನೆ ಎಂಬುದಾಗಿ ಅವರು ಈ ಮಂತ್ರಕ್ಕೆ ಈ ರೀತಿಯಾಗಿರತಕ್ಕಂಥ ವಿವರಣವನ್ನು ಕೊಟ್ಟಿದ್ದಾರೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಒಂದು ಸಂದರ್ಭದಲ್ಲಿ ಹೀಗೇಳಿದ್ದಾರೆ ಪ್ರಮಾದಾತ್ಮಕತ್ವದ ಬಂಧಶ್ಚ ವಿಮುಕ್ತಶ್ಚ ವಿಮುಚ್ಯತೆ ಇತಿ ಯುಜ್ಯತೆ ಈ ಬಂಧವು ಭ್ರಾಂತ್ಯಾತ್ಮಕವಾದ್ದರಿಂದ ವಿಮುಕ್ತಶ್ಚ ವಿಮುಚ್ಯತೆ ಎಂಬತಕ್ಕಂಥ ಮಾತು ಯುಕ್ತವಾಗಿದೆ ಅಂದರೆ ಅನ್ಯರು ಹೇಳಿದ್ದು ಈ ಬಂಧನ ಈ ಸಂಸಾರ ಮಿಥ್ಯಾಭೂತವಾದ್ದರಿಂದ ಬದ್ಧನಾದ ಸಂಸಾರಿಯನ್ನು ವಿಮುಕ್ತ ಅಂತ ಕರೆದಿದ್ದಾನೆ ಯಮಧರ್ಮರಾಜ ಎಂಬುದಾಗಿ ಏನು ವಿವರಣೆ ಕೊಟ್ಟಿದ್ದಾರೆ ಆ ವಿವರಣೆಗೆ ಸಮ್ಮತಿಯಾಗುವಂತೆ ಆಚಾರ್ಯರ ಇಲ್ಲಿ ಕಾಣ್ತಾ ಇದೆ ಪ್ರಮಾದಾತ್ಮಕತ್ವಾದ ಬಂಧಸ್ಯ ಸಂಸಾರ ಬಂಧ ಅಂದರೆ ಸಂಸಾರ ಸಂಸಾರ ಭ್ರಾಂತ್ಯಾತ್ಮಕವಾದ್ದರಿಂದ ಅಂತ ಆದರೆ ಆಚಾರ್ಯರು ಈ ಸಂಸಾರವನ್ನು ಭ್ರಾಂತಿ ಅಂತ ಎಂದು ಹೇಳಿದರು ಈ ಜಗತ್ತು ಸತ್ಯ ಅಂತ ಎಂಬ ವಾದ ಅವರದ್ದು ಅದಕ್ಕಾಗಿ ಜಯತೀರ್ಥರು ಈ ಭಾಷ್ಯದ ಆಚಾರ್ಯರ ಮಾತನ್ನು ವಿವರಣೆ ಮಾಡ್ತಾ ಹೇಳಿದ್ದಾರೆ ಆಚಾರ್ಯರು ಪ್ರಮಾದಾತ್ಮಕತ್ವಾತ್ ಹೇಳಿರ್ತಕ್ಕಂಥದ್ದು ಬಂಧನಕ್ಕೆ ಸಂಸಾರಕ್ಕೆ ಮಿಥ್ಯಾಭೂತವಾರ್ತಕ್ಕಂಥದ್ದು ಎಂಬ ಅರ್ಥ ಅಲ್ಲ ಅದು ಅಸ್ವಾಭಾವಿಕತ್ವಾತ್ ಅನಿತ್ಯತ್ವಾತ್ ಪ್ರಮಾದಾತ್ಮಕತ್ವಾ ಬಂಧಸ್ಯ ಸಂಸಾರ ಅಸ್ವಾಭಾವಿಕ ಈ ಬಂಧನ ಅಸ್ವಾಭಾವಿಕ ಮತ್ತು ಅನಿತ್ಯ ಆದ್ದರಿಂದ ಪ್ರಮಾದಾತ್ಮಕತ್ವ ತಂದಿದ್ದಾರೆ ಅಂದರೆ ಅರ್ಥ ಏನು ಜೀವಿಗೆ ಏನು ಸಂಸಾರ ಬಂಧನ ಇದೆ ಇದು ಒಂದು ಯಾವುದೋ ನಿಮಿತ್ತದಿಂದ ನಮಗೆ ಈ ಬಂಧನ ಬಂದಿದೆ ಆ ನಿಮಿತ್ತ ಹೋಗಲು ಬಂಧನ ಹೋಗ್ತದೆ ಹಾಗಾಗಿ ಬಂಧನ ಶಾಶ್ವತ ಅಲ್ಲ ಇದು ಅನಿತ್ಯ ಮತ್ತು ಇದು ಸ್ವಾಭಾವಿಕವಾದದ್ದಲ್ಲ ಮನುಷ್ಯನ ಸ್ವಭಾವ ಭಗವಂತನ ಸುದರ್ಶನ ಆಗಿರತಕ್ಕಂಥವನು ಅವನು ಗುಣಪೂರ್ಣ ಆನಂದಪೂರ್ಣ ಹಾಗಾಗಿ ಈ ದುಃಖ ಮೊದಲಾದ ಈ ಸಾಂಸಾರಿಕವಾದ ಕ್ಲೇಶಗಳೇನಿದೆ ಇವೆಲ್ಲವೂ ಕೂಡ ಅಶಾಶ್ವತವಾದದ್ದು ಹಾಗಾಗಿ ಅಸ್ವಾಭಾವಿಕವಾದ್ದರಿಂದ ಅಶಾಶ್ವತವಾದ್ದರಿಂದ ಜೀವಿಯನ್ನು ಬದ್ಧನಾದ ಜೀವಿಯನ್ನು ಯಮಧರ್ಮರಾಜ ವಿಮುಕ್ತ ಅಂತ ಕರೆದಿದ್ದಾನೆ ಅಂದರೆ ಅರ್ಥ ಏನು ಇವತ್ತು ಈ ಸಂಸಾರದಲ್ಲಿ ಏನು ದುಃಖಾದಿಗಳು ಇದೆ ಅದು ವಸ್ತುತಃ ಜೀವಿಗೆ ಅಲ್ಲ ಅದು ಅಂತಃಕರಣದ ಧರ್ಮ ಅಂತಃಕರಣದಲ್ಲಿ ಸುಖ ದುಃಖ ನಿಮಿತ್ತವಾದ ಭರತ ಇಳಿತಗಳಿವೆ ಅಂತಃಕರಣದಲ್ಲಿ ಇವನಿಗೆ ಅತ್ಯಂತ ಅಭಿಮಾನ ಇರೋದರಿಂದ ಆ ಅಂತಃಕರಣದಲ್ಲಾಗತಕ್ಕಂಥ ಭರತ ಇಳಿತಗಳು ತನ್ನಲ್ಲೇ ಇದೆ ತಾನೇ ದುಃಖಿ ತಾನೇ ಸುಖಿ ಎಂಬತಕ್ಕಂಥ ಭ್ರಾಂತಿಗೆ ಒಳಗಾಗಿದ್ದಾನೆ ಇಲ್ಲಿ ಭ್ರಾಂತಿ ಯಾವುದು ತನ್ನಲ್ಲಿ ಇರದ ಸುಖ ದುಃಖಗಳನ್ನು ತನ್ನಲ್ಲಿ ಇದೆ ಎಂಬುದಾಗಿ ಜೀವಿ ಆಲೋಚನೆ ಮಾಡ್ತಿದ್ದಾನೆ ಇದು ಭ್ರಾಂತಿ ಅಂದರೆ ಸುಖ ದುಃಖಗಳು ಭ್ರಾಂತಿಯಲ್ಲ ಸುಖ ದುಃಖಗಳು ಸತ್ಯ ಸತ್ಯಭೂತವಾದ ಸುಖ ದುಃಖಗಳು ಅದಕ್ಕೆ ಆಶ್ರಯವಾದದ್ದು ಅಂತಃಕರಣ ಅಂತಃಕರಣದ ಮೇಲಿನ ವಿಶೇಷವಾದ ಅಭಿಮಾನದಿಂದ ಆ ಅಂತಃಕರಣದಲ್ಲಿ ಆದ ಸುಖ ದುಃಖಗಳು ತನ್ನಲ್ಲೇ ಇದೆ ಎಂಬುದಾಗಿ ಜೀವನು ಭ್ರಾಂತನಾಗಿದ್ದಾನೆ ಆದ್ದರಿಂದ ಪ್ರಮಾದಾತ್ಮಕತ್ವ ಬಂಧಸ್ಯ ಅಲ್ಲಿಗೆ ಭ್ರಾಂತಿ ಹೌದು ಯಾವ ವಿಷಯದಲ್ಲಿ ಭ್ರಾಂತಿ ಸುಖ ದುಃಖಗಳು ಭ್ರಾಂತಿ ಅಂತಲ್ಲ ಸುಖ ದುಃಖಗಳು ಸತ್ಯ ಸಂಸಾರ ಸತ್ಯ ಬಂಧನ ಸತ್ಯ ಆ ಸುಖ ದುಃಖಗಳು ಆ ಸುಖ ದುಃಖಗಳಿಗೆ ತಾನೇ ಆಶ್ರಯನಾಗಿದ್ದೇನೆ ಎಂಬತಕ್ಕಂಥದ್ದು ಭ್ರಾಂತಿ ವಸ್ತುಸ್ತು ಅದಕ್ಕೆ ಆಶ್ರಯ ಆಗಿರತಕ್ಕಂಥದ್ದು ಅಂತಃಕರಣ ಹೀಗೆ ಆಚಾರ್ಯರು ಹೇಳಿದ್ದಾರೆ ಎಂಬುದಾಗಿ ಟೀಕಾ ಟಿಪ್ಪಣಿಗಳಲ್ಲಿ ನಮಗೆ ವಿವರಣೆ ಕಂಡಿದೆ ಆದ್ದರಿಂದ ಪ್ರಮಾದಾತ್ಮಕತ್ವಾದ ಬಂಧಸ್ಥೆ ಅಂಬತಕ್ಕಂಥ ಮಾತಿಗೆ ಇಷ್ಟು ಅರ್ಥ ಎಂಬುದಾಗಿ ನಾವು ತಿಳಿಯಬಹುದಾಗಿದೆ ಒಟ್ಟಿನಲ್ಲಿ ವಿಮುಕ್ತಶ್ಚ ವಿಮುಚ್ಯತೆ ಎಂಬತಕ್ಕಂಥ ಮಾತಿಗೆ ಎರಡು ರೀತಿಯ ಅರ್ಥ ಆಯಿತು ಕೆಲವರ ಪ್ರಕಾರ ಈ ಸಂಸಾರ ಮಿಥ್ಯ ಆದ್ದರಿಂದ ಜೀವಿಯನ್ನು ಬದ್ಧನಾದ ಜೀವಿಯನ್ನು ವಿಮುಕ್ತ ಅಂತ ಕರೆದಿದ್ದಾನೆ ಅಂತ ಕೆಲವರರ್ಥ ಇನ್ನು ಕೆಲವರ ಅರ್ಥ ಸುಖ ದುಃಖಗಳು ಮತ್ತೊಂದೆಡೆ ಇದೆ ಮತ್ತೊಂದೆಡೆ ಇರತಕ್ಕ ಸುಖ ದುಃಖಗಳು ತನ್ನಲ್ಲಿದೆ ಎಂಬುದಾಗಿ ಜೀವಿ ಭ್ರಾಂತನಾಗಿದ್ದಾನೆ ಆದ್ದರಿಂದ ಸಂಸಾರಿಯನ್ನು ಜೀವಿಯನ್ನು ವಿಮುಕ್ತ ಅಂತ ಕರೆದಿದ್ದಾನೆ ಎಂಬುದಾಗಿ ಆಚಾರ್ಯರ ಅರ್ಥ ಈ ಎರಡು ಅರ್ಥಗಳಲ್ಲಿ ಯಾವ ಅರ್ಥ ಸರಿ ಯಾವುದು ತಪ್ಪು ಅನ್ನೋದನ್ನು ನಾವು ನಿರ್ಣಯ ಮಾಡಬೇಕು ಅದಕ್ಕೆ ನಮಗೆ ಸಹಕಾರಿಯಾಗತಕ್ಕಂಥದ್ದು ಪುರಾಣ ಇತಿಹಾಸಗಳು ಎಂಬುದಾಗಿ ಇತಿಹಾಸ ಪುರಾಣಗಳನ್ನು ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂಥ ಉಪದೇಶಗಳ ಹಿನ್ನೆಲೆಯಲ್ಲಿ ಈ ಪುರಾಣವನ್ನು ಈ ವೇದವಾಕ್ಯಕ್ಕೆ ನಾವು ಅರ್ಥವನ್ನು ಹಚ್ಚಬೇಕು ಅರ್ಥವನ್ನು ನಿರ್ಣಯ ಮಾಡಬೇಕು ಅನ್ನೋದು ಆಚಾರ್ಯರು ತಿಳಿಸಿರ್ತಕ್ಕಂಥದ್ದು ಈ ಹಿಂದಿನ ಮಾತುಗಳಿಂದ ಅದು ತಿಳಿತು ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮಪಬ್ರಹ್ಮೇತ್ ಇತಿಹಾಸ ಪುರಾಣಗಳಿಂದ ವೇದಾರ್ಥವನ್ನು ನಿರ್ಣಯ ಮಾಡಬೇಕು ಅಂತ ಪ್ರಕೃತ ಎರಡು ಕಥೆಗಳನ್ನು ಈ ಸಂದರ್ಭದಲ್ಲಿ ನಾವು ಈ ಪ್ರಸಕ್ತವಾದ ಉಪನಿಷತ್ತಿನ ಮಂತ್ರಾರ್ಥಕ್ಕೆ ಪ್ರಯೋಜಕವಾಗಿ ಕಾಣಬಹುದಾಗಿದೆ ಒಂದು ಕಥೆ ಮಹಾಭಾರತದ್ದು ಮತ್ತೊಂದು ಕಥೆ ರಾಮಾಯಣದ್ದು ರಾಮಾಯಣದಲ್ಲಿರ್ತಕ್ಕಂಥ ಕಥೆ ರಾಮದೇವರು ವಿಶ್ವಾಮಿತ್ರರ ಯಜ್ಞರಕ್ಷಣೆಗೋಸ್ಕರವಾಗಿ ರಾಮ ಲಕ್ಷ್ಮಣನನ್ನು ಕರೆದುಕೊಂಡು ಹೋಗ್ತಾರೆ ತಾಟಕಾದಿ ಯಜ್ಞಘಾತಕರ ನಾಶವನ್ನು ರಾಮನ ಮುಖಾಂತರ ಮಾಡುತ್ತಾರೆ ಯಜ್ಞ ನಿರ್ವಿಘ್ನವಾಗಿ ಸಾಕ್ತದೆ ಅದಾದ ಮೇಲೆ ರಾಮಲಕ್ಷ್ಮಣರನ್ನು ಮಿಥಿಲೆಗೆ ಕರೆದುಕೊಂಡು ಹೋಗ್ತಾರೆ ಮಾರ್ಗ ಮಧ್ಯದಲ್ಲಿ ಗೌತಮ ಮಹರ್ಷಿಗಳ ಆಶ್ರಮ ಬರ್ತದೆ ಆ ಆಶ್ರಮದಲ್ಲಿ ಒಂದು ಬಂಡೆ ಆ ಬಂಡೆಯ ಮೇಲೆ ರಾಮಚಂದ್ರನ ಕಾಲನ್ನು ಇಡ್ತಾನೆ ಆಗ ಆ ಬಂಡೆ ಹೆಣ್ಣಾಗಿ ಪರಿವರ್ತಿತವಾಗ್ತದೆ ಆಕೆ ಅಹಲ್ಯಾದೇವಿ ಗೌತಮರ ಪತ್ನಿ ರಾಮದೇವರ ಪಾದಸ್ಪರ್ಶದಿಂದ ಬಂಡಿಯಾಗಿ ನಿಂತ ಅಹಲ್ಯೆ ಹೆಣ್ಣಾದಳು ಅವಳು ಬಂಡೆ ಆಗಲಿಕ್ಕೆ ಕಾರಣ ಗೌತಮರ ಶಾಪ ಇಂದ್ರ ಅಹಲ್ಯ ಮೇಲಿನ ಪ್ರೀತಿಯಿಂದ ಆಕೆಯಲ್ಲಿರ್ತಕ್ಕಂಥ ಆಕರ್ಷಣೆಗೆ ಒಳಗಾಗಿ ಅಹಲ್ಯೆಯನ್ನು ಭೋಗಿಸಿಬಿಡುತ್ತಾನೆ ಇದನ್ನು ತಿಳಿದ ವಿಶ್ವಾಮಿತ್ರರು ಇಂದ್ರನಿಗೂ ಅಹಲ್ಯಗೂ ಶಾಪ ಕೊಡ್ತಾರೆ ಅಹಲ್ಯೆಗೆ ಶಾಪ ನೀನು ಬಂಡೆಯಾಗುವ ಅನ್ನೋದು ಹಾಗಾಗಿ ಬಂಡೆಯಾಗಿ ನಿಂತಲವಳು ಶಿಲಾ ರೂಪದಲ್ಲಿ ನಿಂತಿರ್ತಕ್ಕಂಥ ಅಹಲ್ಯನ್ನು ರಾಮದೇವರು ಉದ್ಧಾರ ಮಾಡಿದರು ರಾಮದೇವರ ಪಾದಸ್ಪರ್ಶದಿಂದ ಆಕೆ ಬಂಡೆ ಆಗಲು ಏನು ಒಂದು ಕರ್ಮಶೇಷ ಇತ್ತು ಅದು ಪರಿಹೃತವಾಯಿತು ಆ ಕರ್ಮಶೇಷ ಪರಿಹೃತವಾಗಲು ಅವಳು ತನ್ನ ನಿಜರೂಪವನ್ನು ಸ್ತ್ರೀ ರೂಪವನ್ನು ಪಡೆದಳು ಎನ್ನೋದು ಇದು ರಾಮಾಯಣದಲ್ಲಿ ಬರ್ತಕ್ಕಂಥ ಕಥೆ ಹಾಗೆ ಇನ್ನೊಂದು ಕಥೆ ಮಹಾಭಾರತದಲ್ಲಿದೆ ಆ ಕಥೆ ಏನು ಹೇಳ್ತದೆ ಅಂದರೆ ದೃಪದ ರಾಜ ಪಾಂಚಾಲ ದೇಶದ ರಾಜ ಇದು ಹಸ್ತಿನಿಯ ನೆರೆನಾಡು ಮೊದಲಿಂದಲೂ ಕೂಡ ಹಸ್ತಿನಿಯ ರಾಜರಿಗೂ ಪಾಂಚಾಲದ ರಾಜರಿಗೂ ಸ್ವಲ್ಪ ಪೈಪೋಟಿ ಇದೆ ಹಾಗಾಗಿ ಕೆಲವೊಮ್ಮೆ ಪಾಂಚಾಲ ರಾಜರ ಕೈ ಮೇಲಾಗ್ತದೆ ಕೆಲವೊಮ್ಮೆ ಹಸ್ತಿನಿಯ ರಾಜರ ಕೈ ಮೇಲಾಗ್ತದೆ ಹೀಗೆ ಆ ಎರಡೂ ರಾಜ್ಯಗಳು ನಡೀತಾ ಇವೆ ಹಸ್ತಿನಿಯಲ್ಲಿ ಬಹಳ ಪ್ರಚಂಡನಾದ ಬಲಶಾಲಿಯಾದ ಭೀಷ್ಮ ಬಂದಿದ್ದಾನೆ ಆ ಭೀಷ್ಮನಿಗೆ ದ್ರೋಣರ ಸ್ನೇಹ ಭೀಷ್ಮ ದ್ರೋಣರಿಂದ ಹಸ್ತಿನೆ ಭಾರೀ ಪ್ರಬಲವಾಗಿದೆ ಆ ಇಬ್ಬರೂ ಪ್ರಬಲರನ್ನು ಹತೋಟಿಗೆ ತರಬೇಕು ಎಂಬ ದೃಷ್ಟಿಯಿಂದ ದೃಪದ ರಾಜ ತಾನೂ ಕೂಡ ಅವರನ್ನು ನಿಗ್ರಹ ಮಾಡತಕ್ಕಂಥ ಮಕ್ಕಳನ್ನು ಪಡೀಬೇಕು ಎಂಬುದಾಗಿ ಆಲೋಚನೆ ಮಾಡಿ ಒಂದು ತಪಸ್ಸು ಮಾಡಿದ್ದಾನೆ ಯಜ್ಞ ಮಾಡಿದ್ದಾನೆ ಅದರ ಫಲವಾಗಿ ಒಂದು ಮಗು ಹುಟ್ಟಿದೆ ಅವನು ತಪಸ್ಸಿನಲ್ಲಿ ಬಯಸಿದ್ದೇನು ಭೀಷ್ಮರನ್ನು ನಿಗ್ರಹ ಮಾಡುವ ಗಂಡು ಮಗು ಬೇಕು ಎಂಬುದಾಗಿ ಅವನು ತಪಸ್ಸು ಮಾಡಿದ್ದ ಆ ತಪಸ್ಸಿನ ಆರಾಧಿತವಾದ ದೈವ ರುದ್ರದೇವರು ಅಂತಹ ಮಗು ಉತ್ಪನ್ನವಾಗುತ್ತೆ ಅಂತ ಆಶೀರ್ವಾದ ಮಾಡಿದ್ದ